ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಇವತ್ತು ನಾನು ಅವಲಕ್ಕಿ ಚೂಡಾನ ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಅವಲಕ್ಕಿ ಚೂಡಾನ ಮಾಡೋದಂತ ನೋಡೋಣ. ತುಂಬ ಸಿಂಪಲಾಗಿ, ತುಂಬ ಈಸಿಯಾಗಿ, ಮತ್ತು ಮನೇಲೇ ಇರುವ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡೋದು. ಅದಕ್ಕೆ ನಾನು ಏನೆಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ ಅಂದರೆ, ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ, 1/4 kg ಅಂದರೆ 250 ಗ್ರಾಮ್ ದಪ್ಪ ಅವಲಕ್ಕಿ. ಆನಂತರ ಸ್ವಲ್ಪ ಗೋಡಂಬಿ, ಶೇಂಗಾ, ಆಮೇಲೆ ಪೌಡ್ರ್ ಮಾಡ್ಕೊಂಡಿರುವಂಥ ಸಕ್ಕರೆ, ಒಣಕೊಬ್ಬರಿ, ಪುಟಾಣಿ, ಬೆಳ್ಳುಳ್ಳಿ, ಒಣಮೆಣಸು, ಉಪ್ಪು, ಸ್ವಲ್ಪ ಒಣದ್ರಾಕ್ಷಿ, ಆನಂತರ ಧನಿಯಾ, ಕೊತ್ತಂಬರಿ ಬೀಜ ಮತ್ತು ಜೀರಿಗೆನ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆನಂತರ ಅಚ್ಚಕಾರದ ಪುಡಿ, ಅರಿಶಿನ ಪೌಡರ್ ಇಷ್ಟನ್ನು ತೊಗೊಂಡಿದ್ದೀನಿ ನೋಡಿ. ನಾನಿಲ್ಲಿ ನಿಮಗೆ ಧನಿಯಾ ಮತ್ತು ಜೀರಿಗೆನ ಪೌಡ್ರ್ ಮಾಡಿದ್ದೀನಿ ಅಂತ, ಅದನ್ನು ನಾನು ಇವಾಗ ಹುರಿದು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಚೆನ್ನಾಗಿ ಧನಿಯಾನ 1/2 teaspoon ಆಗುವಷ್ಟು ಧನಿಯಾನ ಹುರ್ಕೊಂಡು, ಆನಂತರ ಸ್ವಲ್ಪ ಜೀರಿಗೆನ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು. ತುಂಬ ಸಿಂಪಲಾಗಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಮನೇಲಿ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದಾವಾಗ ಮೊದಲನೇ ದಿನ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗಂತೂ ತುಂಬಾ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಣ್ಣೆ ಕಾದಿದೆ ಇವಾಗ, ಎಣ್ಣೆ ಕಾದ ನಂತರ ನಾನು ಸ್ವಲ್ಪ ಸ್ವಲ್ಪನೇ ಅವಲಕ್ಕಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಚೆನ್ನಾಗಾಗುತ್ತೆ, ಬೇಗ ಬೇಗನೆ ಹಾಕಿ ಪಟಾಪಟ ಅಂತ ತೆಕ್ಕೊಂಡು ಬಿಡ್ಬೋದು. 1/4 kg ಅವಲಕ್ಕಿಲೆಲ್ಲ ತುಂಬಾ ಜಾಸ್ತಿ ಆಗುತ್ತೆ, ತುಂಬಾ 1/10 to 15 ಆದರೂ ಅದಕ್ಕೂ ಜಾಸ್ತಿನೇ ತಿನ್ಬೋದು. ಸ್ನ್ಯಾಕ್ಸ್ ಟೈಮಿಗೆ 15-20 ಜನಕ್ಕಿಂತಲೂ ಜಾಸ್ತಿ ತಿನ್ಬೋದು. ತುಂಬ ಸಿಂಪಲ್ ಕೂಡ ಮಾಡೋದು, ತುಂಬಾ ಈಸಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ನೋಡಿ, ಇವಾಗ ಎಲ್ಲ ಅವಲಕ್ಕಿನ ನಾನು ಫ್ರೈ ಮಾಡಿಟ್ಕೊಂಡಿದ್ದೀನಿ. ಆನಂತರ ಅಚ್ಚಕಾರದ ಪುಡಿ, ಅರಿಶಿನ ಪೌಡರ್, ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅಚ್ಚಗಾರದ ಪುಡಿ, ಉಪ್ಪು, ಅರಿಶಿನ ಪೌಡರ್ ನಿಮಗೆ ಮೊದಲೇ ನಾನು ತೋರಿಸಿದ್ನಲ್ಲ, ಅದನ್ನು ನಾನು ಅವಲಕ್ಕಿ ಫ್ರೈ ಮಾಡಿದ ತಕ್ಷಣಕ್ಕೆ ಹಾಕಿ ಮಾಡಬೇಕಂದ್ರೆ ಅವಲಕ್ಕಿ ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು. ಆನಂತರ ಸಕ್ಕರೆಯೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಮೊದಲೇ ಅಂದರೆ ಅದು ಬಿಸಿ ಇರುವಾಗಲೇ ಸೇರಿಸ್ಕೊಂಡ್ಬಿಡ್ಬೇಕು. ಆನಂತರ ಸೇರಿಸಿದರೆ ಅದು ಮಿಕ್ಸ್ ಆಗಲ್ಲ. ಹಾಗಾಗಿ ನೋಡಿ, ನಾನು ಅದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಾಗಲ್ಲ ಅಂತ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀಟಾಗಿ ಮೊದಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅವಲಕ್ಕಿ ಬಿಸಿ ಇರುವಾಗಲೇ ಇದು ಹಾಕಿರೋದ್ರಿಂದ ಪರ್ಫೆಕ್ಟಾಗಿ ಹಿಡ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದಷ್ಟು ಚೆನ್ನಾಗಿ ಹಿಡ್ಕೊಳ್ಳಲ್ಲ. ಆನಂತರ ನೋಡಿ, ಅದೇ ಎಣ್ಣೆಗೆ ಈಗ ನಾವು 1/1 ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಶೇಂಗಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವೂ ಎಣ್ಣೆ ಬಿಸಿರೋದ್ರಿಂದ ಅದರಲ್ಲೇ ಫ್ರೈ ಮಾಡಿ ಹಾಕ್ಕೊಂಡ್ರಾಯಿತು. ತುಂಬ ಈಸಿ ಮಾಡೋದು ಕೂಡ, ತುಂಬಾ ಸಿಂಪಲ್, ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ. ಶೇಂಗಾನೂ ಸಹ ಇವಾಗ ಫ್ರೈ ಮಾಡ್ಕೊಂಡಾಯಿತು. ಆನಂತರ ಅದಕ್ಕೆ ಅದೇ ಎಣ್ಣೆಗೆ ಒಣ ಕೊಬ್ಬರಿನ ನೋಡಿ ಉದ್ದುದ್ದಕ್ಕಾಗಿ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ತಿನ್ನುವಾಗ ಸಿಗ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಇದನ್ನು ಸಹ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಅವಲಕ್ಕಿಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನಾನಿಲ್ಲಿ ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆನಂತರ ಸೇರಿಸೋಣ ಅಂತ. ಆನಂತರ ಹುರುಗಡಲೆ, ಇದನ್ನೆಲ್ಲ ನೀವು ಒಂದು ಜಾಲಿ ಸೌಂಟಲ್ಲಿ ಹಾಕಿ ಸಹ ಫ್ರೈ ಮಾಡ್ಬೋದು. ನಾನು ಈ ರೀತಿ ಎಣ್ಣೆಗೆ ಡೈರೆಕ್ಟ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆನಂತರ ನೋಡಿ, ಕ್ಯಾಶ್ಯೂ ನಟ್ಟನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿನೂ ಸಹ ಫ್ರೈ ಮಾಡ್ಕೊಳ್ತೀನಿ. ಎಲ್ಲವನ್ನೂ ಸಹ 1/1 ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಸೂಪರಾಗಿ ಬರುತ್ತೆ. ಆನಂತರ ಒಣದ್ರಾಕ್ಷಿಯೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಬೆಳ್ಳುಳ್ಳಿನೂ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ಬೆಳ್ಳುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಆನಂತರ ಒಣಮೆಣಸನ್ನು ಸಹ ಫ್ರೈ ಮಾಡಿ, ಎಲ್ಲವನ್ನೂ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಹೋಗಬೇಕು.
ಒಣಮೆಣಸು ಸಹ ಫ್ರೈ ಆಯಿತು. ಇಷ್ಟಾಗಿದ್ದರೆ ಸಾಕು, ಎತ್ತಿಟ್ಕೊಳ್ಳೋಣ. ಆನಂತರ ನೋಡಿ, ಕರಿಬೇವನ್ನು ಲಾಸ್ಟ್ ಆಗಿ ಹಾಗೇ ಹಾಕಿದ್ದೀನಿ. ಆನಂತರ ನಾವಿಲ್ಲಿ ಬಿಡಿಸ್ಕೊಂಡ್ರೆ ಆಯಿತು. ಚೆನ್ನಾಗಿ ತೊಳೆದ್ಬಿಟ್ಟು ಡ್ರೈ ಮಾಡಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆಯಿತು, ಇವಾಗ ಆಫ್ ಮಾಡ್ಕೊಳ್ಳೋಣ. ಇಷ್ಟ ಆಗಿದ್ದರೆ ಆಯಿತು. ನೋಡಿ, ಇವಾಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಅವಲಕ್ಕಿಗೆ ಧನಿಯಾ ಮತ್ತು ಜೀರಿಗೆಯನ್ನು ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಮೊದಲಿಗೆ ಬೇಕಾದರೂ ಸೇರಿಸ್ಕೊಳ್ಬೋದು. ಆನಂತರ ಫ್ರೈ ಮಾಡಿಟ್ಕೊಂಡಿರುವಂಥ ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ದಂಟಿನ ಸಮೇತ ಹಾಕಿದ್ರಿಂದ ಇವಾಗ ಬಿಡಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿ, ತುಂಬಾ ಸೂಪರಾಗಿರುತ್ತೆ, ತುಂಬಾ ಈಸಿ ಕೂಡ ಮಾಡೋದು. ಮನೆಯಲ್ಲೆಲ್ಲ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದಾವಾಗ ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ ಸಿಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ. ನೋಡಿ, ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಹಾಗೆ ಹೋಯಿತು. ನೋಡಿ, ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸೂಪರಾಗಿ, ತುಂಬಾ ಟೇಸ್ಟಿಯಾಗಿರುತ್ತೆ. Thank you for watching.